ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಕಿತಾ ಮೊದಲಿಗೆ ಹೆಡ್ಲೈನ್ ಮಂಗಳೂರಿನ ಮೂಡಿಗೆರೆಯಲ್ಲಿ ತಡೆಗೋಡೆ ಇಲ್ಲದ ಕಾರಣ ಮಾರುತಿ ಕಾರ್ ಪಲ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಆನೆಕಲ್ ಮತ್ತು ಬಿದ್ರುದಳ ಗ್ರಾಮದಲ್ಲಿ ಹತ್ತಾರು ಕಾಡೆನಿಗಳ ಹಿಂಡಿನಿಂದ ಹಾನಿಯಾದ ಕಾಫಿ ಏಲಕ್ಕಿ ಬಾಳೆ ಮತ್ತು ಗದ್ದೆಗಳು ಬೆಳಗಾವಿ ಜಿಲ್ಲೆ ಅದನಿ ತಾಲೂಕಿನ ಪ್ರತಿಯೊಂದು ಗಲ್ಲಿಗೆಲ್ಲೂ ಗಲೀಜಾಗಿ ಗಾಬೆದಿದೆ ಕರ್ನಾಟಕ ರಾಜರಿತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಂಕಚ್ಚು ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ದೇಶವಾಗಿದೆ ವಿವಿಧ ವೇಷಭೂಷಣ ಭಾಷೆ ಮತ ಪಂಥ ಪಂಗಡಗಳಿಂದ ವೈವಿಧ್ಯಮಯವಾಗಿ ಕೂಡಿದೆ ಭಾರತ ದೇಶವು ವೈವಿಧ್ಯತೆಯಿಂದ ಕೂಡಿದ ಸಮೃದ್ಧ ದೇಶವಾಗಿದೆ ವಿವಿಧ ವೇಷಭೂಷಣ ಭಾಷೆ ಮತ ಪಂಥ ಪಂಗಡಗಳಿಂದ ವೈವಿಧ್ಯಮಯವಾಗಿ ಕೂಡಿದೆ ಇಲ್ಲಿನ ವ್ಯವಸ್ಥೆ ಸಂವಿಧಾನಬದ್ಧವಾದ ಕಾನೂನಿನ ಮೂಲಕವಾಗಿ ಎಲ್ಲವನ್ನ ನಡೆದುಕೊಂಡು ಹೊರಟಿದೆ ಇಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿಯೂ ಸಹ ಸ್ಥಾನಮಾನಗಳು ಸಿಗಲು ಕಾನೂನಿನ ನಿಯಮಗಳೇ ಮೂಲವಾಗಿವೆ ಸಂವಿಧಾನದ ಹಕ್ಕಾಗಿರುವುದರಿಂದ ಕೂಡಲೇ ಸಂಬಂಧಿಸಿದ ಸಚಿವರು ಮತ್ತು ಅಧಿಕಾರಿಗಳು ಅವರ ಹಕ್ಕನ್ನು ಕಸಿದುಕೊಳ್ಳದೆ ಅವರಿಗೆ ಸಿಗಬೇಕಾದ ಸೌಲಭ್ಯವನ್ನು ನೀಡಬೇಕೆಂದು ವಿಠಲ್ ಆರ್ ಯಂಕಂಚಿ ಅವರು ಮನವಿ ಮಾಡಿದ್ದಾರೆ ಧೀಮಂತ ರಾಜಕೀಯ ನಾಯಕರಾದ ಬಿ ನಾರಾಯಣರಾವ್ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಉತ್ತರ ಕರ್ನಾಟಕದ ಗಂಗಾಕುಲದ ರಾಜಕೀಯ ಭೀಷ್ಮರೆಂದೇ ಕರೆಯಬಹುದಾದ ಅವರ ವಾಕ್ಚತುರ್ಯವನ್ನ ಬಣ್ಣಿಸಲಾಗದ ಮಾತಿನ ಚತುರ ಉತ್ತರ ಕರ್ನಾಟಕದ ನಮ್ಮ ಸಮಾಜದ ಧೀಮಂತ ರಾಜಕೀಯ ನಾಯಕರಾದ ನಾರಾಯಣರಾವ್ ಅವರ ಸಾವು ಇಂದು ಕೋಳಿ ಕಬ್ಬಲಿಗ ಅಂಬಿಗ ಗಂಗಾ ಮತ್ಸರ ಸಮಾಜಕ್ಕೆ ಮತ್ತು ಸಮಾಜದ ಕೆಲ ವ್ಯಕ್ತಿಗಳಿಗೆ ಮರೆಯಲಾಗದ ದುಃಖ ಕರಾದ ದಿನ ಅಷ್ಟೇ ಅಲ್ಲ ಸಮಾಜಕ್ಕೆ ತುಂಬಲಾರದ ನಷ್ಟ ಇಂದು ಮರೆಯಲಾರದ ಮಾಣಿಕ್ಯನ ನೆನಪು ಮಾತ್ರ ಇವರ ದುಃಖವನ್ನ ಭರಿಸಲಾಗದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ ಕೋಳಿ ಕಬ್ಬಲಿಗ ಅಂಬಿಗ ಗಂಗಾ ಮತ ಸಮಾಜದ ಮುಖಂಡರು ಅವರನ್ನ ಕಳೆದುಕೊಂಡು ದುಃಖದಲ್ಲಿಯೇ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಾವು ಬಹಳ ದುಃಖತಪ್ಪರಾಗಿ ಮಾತನಾಡುವುದು ಏನಂದ್ರೆ ಸನ್ಮಾನ್ಯ ದಿವಂಗತ ನಾರಾಯಣರಾವ್ ಅವರು ಬಸವ ಕಲ್ಯಾಣದ ಶಾಸಕರಾಗಿದ್ರು ಇವರ ಅಗಲಿಕೆ ಗಂಗಾ ಮತಸ್ಥ ಸಮಾಜ ಕೋಲಿ ಕಬ್ಬಲಿಗ ಇದೆ ಈ ಪರ್ಯಾಯ ಪದಗಳಿಂದ ಕರೆಸಲ್ಪಡ್ತಕ್ಕಂಥ ಗಂಗಾ ಮತ ಸಮಾಜಕ್ಕೆ ತುಂಬಲಾರದ ಬಹಳ ನೋವಾಗಿದೆ ಹಾಗೇನೆ ಪಕ್ಷ ಭೇದ ಭಾವ ಮರೆತು ಮಾತನಾಡಬೇಕಂದ್ರೆ ಸಮಾಜಕ್ಕೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಆತ್ಮೀಯ ಸಿದ್ದರಾಮಯ್ಯನವರ ಆತ್ಮೀಯ ಶಾಸಕರಾಗಿ ಹಾಗೂ ಅವರ ಆಡಳಿತಾವಧಿಯಲ್ಲಿ ಸ್ವಲ್ಪ ಅಂತರದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡಂತ ನಮ್ಮ ನಾರಾಯಣರಾವ್ ಅವರ ಅಗಲಿಕೆ ನಮ್ಮ ಸಮಾಜಕ್ಕೆ ಬಹಳ ದುಃಖ ತಪ್ತನೀಯ ಸನ್ನಿವೇಶ ತಂದೊದಾಗಿದೆ ಜನಪ್ರಿಯ ಶಾಸಕರು ಇವರು ಅಕಾಲಿಕವಾಗಿ ಮರಣ ಹೊಂದಿದ್ದು ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕಾಗಿ ಬಹಳ ಹೋರಾಟ ಮಾಡಿದ್ರು ಹಿರಿಯ ರಾಜಕಾರಣಿ ಹಾಗೂ ಸಜ್ಜನಕ್ಕೆ ವ್ಯಕ್ತಿತ್ವ ಉಳ್ಳವರು ಅಂತ ಅವ್ರನ್ನ ನಾವು ಕಳ್ಕೊಂಡಿದ್ದಕ್ಕೆ ನಮ್ಮ ಸಮಾಜಕ್ಕೆ ಅಪಾರವಾದ ನಷ್ಟವಾಗಿದೆ ಅಂತ ನನ್ನ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬನಶಂಕರಿ ವೀರೇಂದ್ರ ರೆಡ್ಡಿ ಗ್ರಾಮದ ಗಂಗಾ ಮತಸ್ಥರ ಮುಖಂಡರಾದ ಬಡಗೇರ್ ಪೀಡಪ್ಪ ಹಾಗೂ ಗಂಗಾ ಮತ ಸಮಾಜ ಬಂಧುಗಳು ಭಾಗವಹಿಸಿದ್ರು ಕಲಬುರಗಿ ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನ ಹಿಂಪಡೆಯಬೇಕೆಂದು ಎಸ್ಡಿಪಿಐ ಇಂದ ಬೃಹತ್ ಪ್ರತಿಭಟನೆ
ಇದೇ ವೇಳೆ ಮಾತನಾಡಿದ ಯಡ್ರಾಮಿ ತಾಲೂಕಿನ ಎಸ್ಡಿಪಿಐ ಅಧ್ಯಕ್ಷ ಸದ್ದಮ್ಮ ಹಚ್ಚಡ ಈಗಾಗಲೇ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಯುತ್ತಿದ್ದು ಯಾರೊಬ್ಬರೂ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ಇರುವ ಕಾರಣ ನಮ್ಮ ಅನ್ನದಾತ ರೈತರ ಕೂಗಿಗೆ ಸ್ಪಂದಿಸಬೇಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಿನಂತಿಸಿಕೊಂಡರು जारी भू स्वाधीन कायदे कायदे विद्युत छत्री खासगीकरण केंद्र सरकार दुराड़ विरोधी इवती दिन एसडीपीआई प्रतिभटना हमको जो ನಾವು 21ನೇ ತಾರೀಕು ಈ ಕಾಯ್ದೆಗಳ ಪರವಾಗಿ ವಿರೋಧವಾಗಿ 21ನೇ ತಾರೀಕು ಅಧಿವೇಶನ ಏನು ಸ್ಟಾರ್ಟ್ ಆಯ್ತು ಬೆಂಗಳೂರಲ್ಲಿ ಅದೇ ದಿನ ಇಡೀ ರಾಜ್ಯದ ಜನತೆ ಸುಮಾರು 10 ರಿಂದ 12,000 ಜನಸಂಖ್ಯೆ ಸೇರಿ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಬಿಲ್ಗಳು ಬರ್ತಾ ಇದ್ದಾವೆ ಇವತ್ತು ನಾವು ಒಂದು ಎಡ್ರಾಮಿಯಲ್ಲಿ ಒಂದು ಹೋರಾಟವನ್ನು ಹೆಮ್ಮೆಗೊಂಡಿದ್ದೇವೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ರೈತ ಪರ ಸಂಘಟನೆಗಳು ಹಾಗೂ ಹಸಿರು ಕ್ರಾಂತಿ ಸೇನೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ನಾವೆಲ್ಲರೂ ಹೇಳ್ತಾ ಇದ್ದೇವೆ ನಮ್ಮ ಭಾರತ ರೈತರ ಬೆನ್ನೆಲುಬು ಅಂತ ಆದರೆ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಅದು ನೋಡಕ್ಕೆ ಮಾತ್ರ ಭಾರತ ರೈತರ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೇವೆ ಆದರೆ ಇದು ಇಲ್ಲ ನಾವೆಲ್ಲರೂ ನೋಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ಈ ಸಂದರ್ಭದಲ್ಲಿ ಯಡ್ರಾಮಿಯ ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿಗಳಾದ ಆಸಿಫ್ ದಾಲಯತ್ ಹಾಗೂ ವಿವಿಧ ಸಂಘಟನೆಗಳು ಮುಖಂಡರು ಪ್ರತಿಭಟನೆಯಲ್ಲಿ ಹಾಜರಿದ್ದರು ಪಂಚಾಯಿತಿ ಪಂಗಡ ವರ್ಗಗಳ ನೌಕರರ ಕುಂದುಕೊರತೆಗಳ ಸಭೆ ಹಾಜರಾಗಲು ಮನವಿ ಸಂಘದ ಕುಂದುಕೊರತೆಗಳು ಸಂಘದ ಪದಾಧಿಕಾರಿಗಳ ಆಯ್ಕೆ ಕುರಿತು ಮತ್ತು ನಕಲಿ ಜಾತಿ ಪತ್ರ ಪರಿಶಿಷ್ಟ ಪಂಗಡದ 7.5% ಮೀಸಲಾಯಿತಿ ಹಾಗೂ ಹಲವಾರು ವಿಷಯಗಳು ಚರ್ಚಿಸಲು ಸಭೆಯನ್ನು ಕರೆಯಲಾಗಿದೆ ಎಂದು ಅಧ್ಯಕ್ಷ ಮಹಾಂತೇಶ್ ಓಲೇಕರ್ ಮನವಿ ಮಾಡಿದ್ದಾರೆ ಸಕಾಲಕ್ಕೆ ಎಲ್ಲ ವಾಲ್ಮೀಕಿ ಸಮುದಾಯದ ನೌಕರರು ಮುಖಂಡರುಗಳು ಸಭೆಗೆ ಹಾಜರಾಗಲು ಕೋರಿದೆ ನಿಧನರಾದ ಸುರೇಶ್ ಅಂಗಡಿ ಹಾಗೂ ಕನ್ನಡದ ಖ್ಯಾತ ಹಾಸ್ಯ ನಟ ರಾಕ್ ಲೈನ್ ಸುಧಾಕರ ಹಾಗೂ ಗಾನ ಕೋಗಿಲೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ಹಾಗೂ ಉತ್ತರ ಕರ್ನಾಟಕದ ಪ್ರಭಾವಿ ಬಿಜೆಪಿ ಮುಖಂಡರಾದ ಸುರೇಶ್ ಅಂಗಡಿ ಹಾಗೂ ಕನ್ನಡದ ಖ್ಯಾತ ಹಾಸ್ಯ ನಟ ರಾಕ್ ಲೈನ್ ಸುಧಾಕರ್ ಹಾಗೂ ಗಾನ ಕೋಗಿಲೆ ಎಸ್ಪಿ ಬಾಲಸುಬ್ರಹ್ಮಣ್ಯ ನಿಧನರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಅಂಗವಿಕಲರ ಐಕ್ಯತಾ ವೇದಿಕೆ ಹಾಗೂ ತಾಲೂಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಿಂದಗಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಐಕ್ಯತಾ ವೇದಿಕೆಯ ಅಧ್ಯಕ್ಷಿ ಸಬಿಯಾ ಮರ್ತೂರು ದಾವಲ್ ಸಾಬ್ ಮರ್ತೂರ್ ಬಾಗಣ್ಣ ತಂದೊಡ್ಡಿ ರವಿಚಂದ್ರ ಮಣೂರ್ ನಂದಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪ್ರೇಮ್ ಜೈನ್ ಹಾಗೂ ರಾಹುಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಗಳೂರಿನಿಂದ ಮೂಡಿಗೆರೆಯ ತಮ್ಮ ಮನೆ ಹಾಳುಗುಳಿ ಎಂಬ ಊರಿಗೆ ತೆರಳುತ್ತಿದ್ದಾಗ ಮಾರುತಿ ಕಾರ್ ಪಲಟಿ ಮಂಗಳೂರಿನಿಂದ ಮೂಡಿಗೆರೆಯ ತಮ್ಮ ಮನೆಗೆ ಹಾಣ್ಕುಳಿ ಎಂಬ ಊರಿಗೆ ತೆರಳುತ್ತಿದ್ದಾಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಚಕ್ಮಕ್ಕಿ ಎಂಬಲ್ಲಿ ಮಾರುತಿ ಕಾರ್ ಪಲಟಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕೆಎಂ ರಸ್ತೆಯಲ್ಲಿ ತಡೆಗುಡಿ ಇಲ್ಲದ ಕಾರಣ ಈ ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದ ನಾಲ್ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಯಂತ್ರಕ್ಕೆ ಕೈ ಸಿಲುಕಿ ತನ್ನ ಎಡಗೈಯ ಹೆಬ್ಬೆರಳನ್ನ ಸಂಪೂರ್ಣವಾಗಿ ಕಳೆದುಕೊಂಡ ಮನೋಜ್ ಕೆಲವು ವರ್ಷಗಳಿಂದ ಬ್ರಾಕ್ ಪೈಲ್ ನಲ್ಲಿರುವ ಮರದ ಮಿಲ್ಲಿನಲ್ಲಿ ಕೆಲಸ ಮಾಡುತ್ತಿತ್ತು ಇದೀಗ ದಿನಾಂಕ 23/9/2020 ರಂದು ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಯಂತ್ರಕ್ಕೆ ಕೈ ಸಿಲುಕಿ ತನ್ನ ಎಡಗೈನ ಹೆಬ್ಬೆರಳನ್ನ ಸಂಪೂರ್ಣವಾಗಿ ಕಳೆದುಕೊಂಡಿರುತ್ತಾರೆ ಈಗ ಇವರನ್ನ ಮಂಗಳೂರಿನ ಎಜಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಕೈಯ ಹೆಬ್ಬೆರಳನ್ನ ಪುನಂ ಜೋಡಿಸಲು ಸರ್ಜರಿ ಅವಶ್ಯಕತೆ ಅನಿವಾರ್ಯವಾಗಿದೆ ಇದಕ್ಕೆ ಸರಿಸುಮಾರು 4 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತದೆ ಮನೋಜ್ನ ಮನೆಯಲ್ಲಿ ಬಡತನ ಬಿದ್ದು ಆತನೇ ಕುಟುಂಬದ ಆಧಾರ ಸ್ತಂಭವಾಗಿದ್ದಾನೆ ರಾತ್ರಿ ಹಗಲು ಕೆಲಸ ಮಾಡಿ ಮನೆಯನ್ನ ನೋಡಿಕೊಳ್ಳುತ್ತಿದ್ದ ಆದರೆ ಈಗ ದುಡಿಯುವ ಕೈಯೇ ಕಲಚಿ ಬಿದ್ದಂತಾಗಿದೆ ಆಪರೇಷನ್ಗೆ ತಗಲುವ ವೆಚ್ಚವನ್ನ ಭರಿಸಲಾಗಿದೆ ಆತನ ಕುಟುಂಬ ಕಂಗಾಲಾಗಿದೆ ಆದ್ದರಿಂದ ಸಹೃದಯದಾರಿಗಳ ಸಹಾಯಕ್ಕಾಗಿ ಮನೋಜ್ನವರು ಕುಟುಂಬ ಎದುರು ನೋಡುತ್ತಿದೆ ಆದಷ್ಟು ಬೇಗ ಮನೋಜ್ ಗುಣಮುಖರಾಗಲಿ ಎಂದು ಪ್ರಾರ್ಥಿಸೋಣ ಸಹೃದಯದಾನಿಗಳು ಸಂಪರ್ಕಿಸಬೇಕಾದ ವಿಳಾಸ ಮತ್ತು ಬ್ಯಾಂಕ್ ಅಕೌಂಟ್ ಸಂಖ್ಯೆ ಸಹೃದಯದಾನಿಗಳು ಸಂಪರ್ಕಿಸಬೇಕಾದ ಡೀಟೇಲ್ಸ್ ಡಾಕ್ಟರ್ ಬಿ
ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಜೀವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಹಾಕಲಾಯಿತು. ಕೆಆರ್ಪೇಟೆ ಕಿಕ್ಕೇರಿ ಹೋಬಳಿ ಜಕ್ಕನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಜಿ ವಾಹಿನಿಯಲ್ಲಿ ಪ್ರಸಾರವಾಗುವ ಮಹಾನಾಯಕ ಧಾರಾವಾಹಿಯ ಫ್ಲೆಕ್ಸ್ ಹಾಕಲಾಯಿತು. ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಮಂಡೆ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್, ಮನಮೂಲ ನಿರ್ದೇಶಕರು ಕೆಜಿ ತಮ್ಮಣ್ಣಗೌಡ ಮುಖ್ಯ ಅತಿಥಿಗಳಾಗಿದ್ದರು. ಅದೇ ರೀತಿ ಮಹಾನಾಯಕ ಅಂಬೇಡ್ಕರ್ ಫ್ಲೆಕ್ಸ್ಗೆ ಪುಷ್ಪಾರ್ಚನೆಯನ್ನ ಪ್ರಭಾಕರ್ ಅವರು ನೆರವೇರಿಸಿದರು ಹಾಗೂ ಡಂಗೂರ ಪತ್ರಿಕೆಯ ಸಂಪಾದಕರು ನಿಂಗರಾಜೂರ್ ಅವರನ್ನ ಸನ್ಮಾನಿಸಿದ್ರು. ಕೆಜಿ ತಮ್ಮಣ್ಣಗೌಡರು ಮಾತನಾಡಿ, ಅಂಬೇಡ್ಕರ್ ಅವರು ಒಂದು ಜಾತಿಗೆ ಮೀಸಲ್ಪಟ್ಟ ವ್ಯಕ್ತಿಯಲ್ಲ, ಈ ವಿಶ್ವದ ಸತ್ತು. ದೇಶದ ಎಲ್ಲ ಸ್ವರ ಪ್ರಜೆಗಳಿಗೂ ಸಮಾನ ನ್ಯಾಯವನ್ನ ಸಂವಿಧಾನ ಮೂಲಕ ನೀಡಿದ್ದಾರೆ ಎಂದು ನುಡಿದರು. ಅಂಬೇಡ್ಕರ್ ಸೇನೆ ಕಾರ್ಯದರ್ಶಿ ರಾಜೇಶ್, ತಾಲೂಕು ಅಧ್ಯಕ್ಷರಾದ ಮಂಜಯ್ಯ ಮಾದಿಹಳ್ಳಿ, ಶಂಕರ್ ಹಾಜರಿದ್ದರು. ಮುಂದಿನ ವಾರ ಈ ಧಾರಾವಾಹಿನ ಪ್ರಸಾರ ಮಾಡಬೇಕು ಅಂತ ಈ ಪರವಾಗಿ ನಾವು ಕೇಳ್ಕೊತೀವಿ. ಅದೇ ರೀತಿಯಾಗಿ ನಮ್ಮ ಮಹಾನಾಯಕ ಅಂಬೇಡ್ಕರ್ ಪರ ಒಂದು ಫ್ಲೆಕ್ಸ್ ಹಾಕ್ಸೋದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆ ಎಸ್ ಪ್ರಭಾಕರ್, ತಮ್ಮಣ್ಣವರು, ಕೃಷ್ಣೇಗೌಡರು ಹಾಗೂ ಎಸ್ ಸಿ ಮೋರ್ಚಾದ ನಮ್ಮ ಶಂಕರ್ ಮಾದಳ್ಳಿ ಶಂಕರಣ್ಣ ಹಾಗೂ ನಮ್ಮ ಅಂಬೇಡ್ಕರ್ ಸೇನೆ ಅಂತ ಮಂಜಯ್ಯನವರು ಎಲ್ಲ ಬಂದ್ರು, ಅವ್ರಿಗೂ ಸಹ ನಾನು ಧನ್ಯವಾದ ಇಷ್ಟಪಡ್ತೀನಿ. ದಲಿತ ರಕ್ಷಣಾ ವೇದಿಕೆ ಬಾಕಿ ತಾಲೂಕು ಘಟಕ ಉದ್ಘಾಟನೆ ಮಾಡಲಾಯಿತು. ದಲಿತ ರಕ್ಷಣಾ ವೇದಿಕೆ ದಿನಾಂಕ 24/9/2020 ಬಾಲ್ಕಿ ತಾಲೂಕು ಘಟಕ ಉದ್ಘಾಟನಾ ಮಾಡಲಾಯಿತು. ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಎನ್ ರಾಮಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಶೋಷಿತ ಜನಾಂಗ ಹೋರಾಟ ಮತ್ತು ಸಮಾಜದ ಏಳಿಗೆಗೆ ದುಡಿಯಲು ಆದೇಶಿಸಿದ್ದಾರೆ. ಬಾಲ್ಕಿ ತಾಲೂಕಿನ ಮಾತಾಶ್ರೀ ಜೇಜಾಮಾತಾ ಗ್ರಂಥಾಲಯ ಆಶ್ರಯದಲ್ಲಿ ಹಾಗೂ ಸಂಭಾಜಿ ಬಿಗ್ರೆಡ್ ಅಧ್ಯಕ್ಷರಾದ ಶ್ರೀ ಸತೀಶ್ ಸೂರ್ಯವಂಶಿ ಮುಖ್ಯ ಅತಿಥಿ ಅಲಂಕರಿಸಿ ಮಹಾತ್ಮರ ಮಾರ್ಗದರ್ಶನದಲ್ಲಿ ಬಹುಜನ ಕ್ರಾಂತಿ ಅನಿವಾರ್ಯವಾಗಿದೆ ಎಂದು ನುಡಿದರು ಹಾಗೂ ನಮ್ಮನ್ನ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಎಂದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳ ಸ್ವಾಬ್ ಸಂಗ್ರಹಿಸಿ ಸರ್ಕಾರಕ್ಕೆ ನೀಡಿದರೆ ಉಚಿತವಾಗಿ ಪರೀಕ್ಷಿಸಿ ವರದಿ ನೀಡಲು ಕ್ರಮ. ಎಲ್ಲ ಹೊರ ರೋಗಿಗಳ ತಪಾಸಣೆಗೊಳಪಡಿಸಿ ಕೊರೋನಾ ನಿಯಂತ್ರಿಸಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ದಾಖಲಾಗುವ ಒಳ ರೋಗಿಗಳು ಹಾಗೂ ಎಲ್ಲಾ ರೋಗಿಗಳನ್ನ ಕಡ್ಡಾಯವಾಗಿ ತಪಾಸಣೆಗೊಳಪಡಿಸಬೇಕು. ಖಾಸಗಿ ಆಸ್ಪತ್ರೆಗಳು ತಪಾಸಣೆಗೆ ವಿಧಿಸುವ ಶುಲ್ಕ ಭರಿಸಲು ಸಾಧ್ಯವಾಗದ ರೋಗಿಗಳ ಸ್ವಾಬ್ ಸಂಗ್ರಹಿಸಿ ಸರ್ಕಾರದ ಕಿಮ್ಸ್ ಮತ್ತು ಡಿಮೆಂಡ್ಸ್ ಪ್ರಯೋಗಾಲಯಗಳಿಗೆ ಕಳುಹಿಸಿದರೆ ಉಚಿತವಾಗಿ ಪರೀಕ್ಷಿಸಿ ವರದಿ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. ಚಿಕ್ಕಮಗಳೂರು ಕಾಡಾನೆಗಳ ತಳಿ ಅಪಾರ ಪ್ರಮಾಣದ ಬೆಳೆ, ಕಾಫಿ, ಏಲಕ್ಕಿ, ಬಾಳೆ ಮತ್ತು ಗದ್ದೆಗಳು ಸಂಪೂರ್ಣ ಹಾನಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಆಲೇಕಲ್ ಮತ್ತು ಬಿದ್ರುತಳ ಗ್ರಾಮದಲ್ಲಿ ಹತ್ತಾರು ಕಾಡಾನೆಗಳು ಗುಂಪು ಕಟ್ಟಿಕೊಂಡು ಒಂದೇ ಸಮನೆ ನುಗ್ಗಿ ಕಾಫಿ, ಏಲಕ್ಕಿ, ಬಾಳೆ ಮತ್ತು ಗದ್ದೆಗಳು ಸಂಪೂರ್ಣ ಹಾನಿ ಮಾಡಿದ್ದವೆ. ಮಾಸ್ಕ್ ಹಾಕಿಕೊಳ್ಳದ ಬೈಕ್ ಸವಾರರಿಂದ ದಂಡವನ್ನ ವಸೂಲಿ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳಿಂದ ಅಲ್ಲದೆ ಇನ್ಮುಂದೆ ಈ ರೀತಿ ಆಗದಂತೆ ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಅಥಣಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಾಸ್ಕ್ ಹಾಕಿಕೊಳ್ಳದ ಇರುವವರಿಗೆ ಬೈಕ್ ಸವಾರರಿಗೆ 100 ರೂಪಾಯಿ ದಂಡ ವಿಧಿಸಿದ್ದು ಅಥಣಿ ತಾಲೂಕಿನ ಸಾರ್ವಜನಿಕರೇ ಮಾಧ್ಯಮದವರಿಂದ ಮನವಿ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಿ ನಿಮ್ಮ ಆರೋಗ್ಯದ ಹಿತಕ್ಕಾಗಿ, ನಿಮ್ಮ ಆರೋಗ್ಯದ ಒಳ್ಳೆಯದಕ್ಕಾಗಿ ನಿಮ್ಮ ಉಲ್ಲಂಘನೆ ಮಾಡಿ ದಂಡವನ್ನ ತೆಗೆದುಕೊಳ್ಳಬೇಡಿ, ಎಚ್ಚರದಿಂದಿರಿ, ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ಮರೆಯದಿರಿ. ಇಲ್ಲ
ಸಿಗುತ್ತೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಅಂಬೇಡ್ಕರ್ ಸರ್ಕಾರ ಗಲೀಜು ಹಾಗೂ ರಸ್ತೆ ತೆಗೆದುಕೊಂಡೇ ಇದೆ ಅಂತ ರಸ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಅಥಣಿ ತಾಲೂಕಿನ ಪ್ರತಿಯೊಂದು ಗಲಿಯಲ್ಲಿ ಗಲೀಜು ಗಲೀಜು ಗಪ್ಪಿತ್ತು ವಾಸನೆ ಬರುತ್ತದೆ. ಮಳೆ ಯಾಕುತ್ತದೆ ಇಂದು ಮತ್ತಷ್ಟು ಗಲೀಜಾಗಿ ಕಾಣುತ್ತಿದೆ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ತಡೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಅಥಣಿ ತಾಲೂಕಿನ ಗಲ್ಲಿಗಳು ಸ್ವಚ್ಛತೆಯ ನೀಡಬೇಕೆಂದು ನಮ್ಮೆಲ್ಲರ ಆಸೆ. ತಾಲೂಕಾಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆ ಇಡುವ ಕಡೆ ಗಮನ ಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಂಕಂಚಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಂಕಂಚಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ಮಾಡಿ ಶಾಲೆ ದೀಕ್ಷೆ ನೀಡಿ ಪ್ರಮಾಣ ವಚನ ಪಡಿಸಲಾಯಿತು. ಈ ವೇಳೆ ರಾಜ್ಯ ಸಂಚಾಲಕರಾದ ಚನ್ನಾಪುರ ಜಾರಿ, ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ನಾಯಕ್, ಜಿಲ್ಲಾ ಮುಖಂಡರಾದ ಎಂಸಿ ತಾಂಬೋಳಿ, ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಪೂಜಾರಿ, ಉಪಾಧ್ಯಕ್ಷರಾದ ಡಿಎಂ ನಾಯಕ್, ಮುಖಂಡರಾದ ಈರಪ್ಪ ತಂಗಡಿ, ರಾಜು ಪೂಜಾರಿ, ಸೋಮಲಿಂಗ್ ಗುಡ್ಡಾಪುರ್, ಶಿವಾನಂದ್ ಹವರೆಡ್ಡಿ, ಯಂಕಂಚಿ ಗ್ರಾಮದ ಪ್ರಮುಖರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಳ್ಳಿಕೇರಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಅಧ್ಯಯನದ ಉದ್ಘಾಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಳ್ಳಿಕೇರಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ಮಾಡಿ ಶಾಲು ದೀಕ್ಷೆ ನೀಡಿ ಪ್ರಮಾಣ ವಚನ ಬೋಧಿಸಲಾಯಿತು. ರಾಜ್ಯ ಸಂಚಾಲಕರಾದ ಚನ್ನಾಪುರಿ ಜಾರಿ, ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ ನಾಯಕ್, ಜಿಲ್ಲಾ ಮುಖಂಡರಾದ ಎಂಸಿ ತಾಂಬೋಳಿ, ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಪೂಜಾರಿ, ಉಪಾಧ್ಯಕ್ಷರಾದ ಡಿಎಂ ನಾಯಕ್, ರಾಜು ಪೂಜಾರಿ ಕೃಷ್ಣ, ಸರದಾರ್ ಗುಡ್ಡಾಪುರ್, ಗುರುಪಾದ ಮದನವರ್, ಬಾಪು ಚತಿ ಗ್ರಾಮದ ಯುವಕರು ಹಾಗೂ ಮುಖಂಡರು ಭಾಗಿಯಾಗಿ ಶಾಲಾ ದೀಕ್ಷೆ ಪಡೆದುಕೊಂಡಿದ್ದರು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಡ್ರಗ್ಸ್ ಆರೋಪಿಗಳಿಗೆ ರಾಜ ಮರ್ಯಾದೆ, ಹಣದ ಮುಂದೆ ಸೋತ ಕಾನೂನು. ಹೌದು, ಜೈಲಿನ ಮೂಲಗಳ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಜೈಲಿನಲ್ಲಿರುವ ರಾಗಿಣಿ ಮತ್ತು ಸಂಜನಾ ಟೀಮ್ಗೆ ವಿಧ ವಿಧವಾದ ಊಟ ಸಿಗುತ್ತಿದೆ. ಜೈಲಿನ ಸಿಬ್ಬಂದಿಯೊಬ್ಬರ ಮನೆಯಲ್ಲಿ ಅಡುಗೆ ತಯಾರಿಸಿ ಸಂಜನಾ ಮತ್ತು ರಾಗಿಣಿ ಇತರರಿಗೆ ನೀಡಲಾಗುತ್ತಿದೆ. ಜೈಲು ಅಧಿಕಾರಿಗಳ ಸೂಚನೆ ಮೇರೆಗೆ ಸಿಬ್ಬಂದಿ ನಿತ್ಯ ಮನೆಯಲ್ಲಿ ಅಡುಗೆ ಮಾಡಿ ಜೈಲಿನಲ್ಲಿರುವ ಸಂಜನಾ ರಾಗಿಣಿ ಆ್ಯಂಡ್ ಗ್ಯಾಂಗ್ಗೆ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದ ನಟಿ ಮಣಿಯರು ಪರಪ್ಪನ ಅಗ್ರಹಾರಕ್ಕೆ ಸೇರಿದ್ದಾರೆ. ಆದರೆ ಜೈಲಿನಲ್ಲೂ ಕೂಡ ನಟಿ ಮಣಿಯರಿಗೆ ರಾಜ ಮರ್ಯಾದೆ ಕೊಡಲಾಗುತ್ತಿದೆ. ವಿಧ ವಿಧವಾದ ಭಕ್ಷ್ಯ ಭೋಜನ ತಯಾರಿಸಿ ಮಧ್ಯಾಹ್ನ ರಾತ್ರಿ ಊಟಕ್ಕೆ ನೀಡಲಾಗುತ್ತದೆ. ಒಟ್ಟಿನಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟಿ ರಾಗಿಣಿ, ನಟಿ ಸಂಜನಾ ಅವರ ಜಾಮೀನು ಅರ್ಜಿಯನ್ನ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸನ್ ಕೋರ್ಟ್ ಇಂದು ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಇಂತಹ ಅರ್ಜಿಯನ್ನ ಮತ್ತೆ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಮತ್ತೆ ಎರಡು ದಿನ ನಟಿ ರಾಗಿಣಿ, ಸಂಜನಾ ಸೇರಿದಂತೆ ಐವರಿಗೆ ಜೈಲೇ ಗತಿಯಾದಂತಾಗಿದೆ. ಆರ್ಟಿಸ್ಟ್ರಿ ಬ್ರಾಂಡೆಡ್ ಚಿನ್ನಾಭರಣ ಪ್ರದರ್ಶನ. ಇಲ್ಲಿನ ಕಾಲೇಜು ರಸ್ತೆಯಲ್ಲಿರುವ ಮಲಪಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾಳಿಗೆಯಲ್ಲಿ ಆರ್ಟಿಸ್ಟ್ರಿ ಬ್ರಾಂಡೆಡ್ ಚಿನ್ನಾಭರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಶನಿವಾರ ಚಾಲನೆ ನೀಡಲಾಯಿತು. ಗ್ರಾಹಕರಾದ ಪಿಎಸ್ಐ ರಾಜೇಶ್ವರಿ ಕದಂ, ಮಾಧುರಿ ಜಾಧವ್ ಹಾಗೂ ಭಾಗ್ಯಶ್ರೀ ಅನಗೋಳಕರ ಉದ್ಘಾಟನೆ ನೆರವೇರಿಸಿದ್ರು. ಮಳಿಗೆಯ ಸಹಾಯಕ ನಿರ್ದೇಶಕ ಸಬಾದ್ ಮತ್ತು ಮ್ಯಾನೇಜ್ಮೆಂಟ್ ಸದಸ್ಯರು ಉಪಸ್ಥಿತರಿದ್ದರು. ಆಲೆಮನೆ ಮಾಲೀಕರಿಗೆ 4 ಲಕ್ಷದವರೆಗೆ ಸಾಲ, ಸಹಕಾರ ಸಚಿವ ಎಸ್ಡಿ ಸೋಮಶೇಖರ್. ನಗರದ ಎಪಿಎಂಸಿ ಎದುರಿನ ಆಲೆಮನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ ಯೋಜನೆಯಡಿ 20 ಲಕ್ಷ ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ. ದೇಶದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಈ ಯೋಜನೆಯ ಅಡಿ ಸಾವಯವ ಬೆಲ್ಲ, ಹೈನುಗಾರಿಕೆ, ಮೀನುಗಾರಿಕೆಗೆ ಉತ್ತೇಜನ ನೀಡಲಾಗುವುದು. ಸಹಕಾರ ಇಲಾಖೆ ವತಿಯಿಂದ ಆರ್ಥಿಕ ಸಹಾಯ ಮಾಡಲು ಚಿಂತಿಸಲಾಗಿದೆ. ಆ ಮೂಲಕ ಆನೆ ಮಳೆಗಳಿಗೆ ಉತ್ತೇಜನ ನೀಡಲು ಪ್ರಯತ್ನಿಸಲಾಗುವುದು ಎಂದರು. ಪಾಕಿಸ್ತಾನ ಕಡೆಯಿಂದ ಒಳನುಸುಳುವಿಕೆ ತಡೆಗೆ ಗಡಿಯಲ್ಲಿ ಹೆಚ್ಚುವರಿ ಯೋಧರ ನಿಯೋಜನೆ.
ಭಾರತ ಗಡಿಯೊಳಗೆ ಉಗ್ರರು ನುಸುಳುವ ಪಾಕಿಸ್ತಾನ ಸೇನೆಯು ಬೆಂಬಲಿಸುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ನಿಯಂತ್ರಣ ರೇಖೆಯಾದ್ಯಂತ ಹೆಚ್ಚುವರಿ 3,000 ಯೋಧರನ್ನ ನಿಯೋಜಿಸಲಾಗಿದೆ ನುಸುಳುವಿಕೆ ತಡೆಯಲು ಎಲ್ಒಸಿಯಲ್ಲಿ ಹೆಚ್ಚುವರಿ ಯೋಧರನ್ನ ನಿಯೋಜಿಸಲಾಗಿದೆ ಇದರಿಂದ ಪ್ರಯೋಜನವಾಗಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಪೂರ್ವ ಲಡಾಕ್ನಲ್ಲಿ ಚೀನಾ ಪಡೆಗಳೊಂದಿಗೆ ಸಂಘರ್ಷ ಸಂಭವಿಸಿ ಉದ್ವಿಗ್ನ ಸ್ಥಿತಿ ಇರುವ ಸಂದರ್ಭದಲ್ಲಿ ಪಾಕ್ ಪಡೆಗಳು ಕದನ ವಿರಾಮ ಉಲ್ಲಂಘನೆ ಹೆಚ್ಚಿಸಿವೆ ಪತ್ರಕರ್ತರು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಎಂದು ಉಸ್ಮಾನ್ ಪಟೇಲ್ ತಿಳಿಸಿದರು ಬಳಿಕ ಮಾತನಾಡಿದ ಅವರು ಪತ್ರಕರ್ತರು ಸಂವಿಧಾನದ 4ನೇ ಅಂಗ ಎಲ್ಲ ಪತ್ರಕರ್ತರು ಒಂದಾಗಿರಿ ನಿಮ್ಮಲ್ಲಿ ಒಡೆತನ ಇದ್ದರೆ ಅದರ ಲಾಭ ಇನ್ನೊಬ್ಬರು ಪಡೆದುಕೊಳ್ಳುತ್ತಾರೆ ನೀವು ಒಂದಾಗಿದ್ದರೆ ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡುವವರು ಕೂಡ ಭಯಪಡುತ್ತಾರೆ ನೀವು ನ್ಯಾಯ ಅನ್ಯಾಯದ ವಿರುದ್ಧ ನಿಷ್ಠೆಯಿಂದ ವರದಿ ಮಾಡಿ ಎಂದು ಹೇಳಿದರು ಮುಖ್ಯ ಇದು ತಾಲೂಕಾಗಿದ್ದು ಇದು ತಾಲೂಕದಲ್ಲಿ ಬಹಳಷ್ಟು ಶ್ರಮವಹಿಸಿದಂತ ಏಕೈಕ ಒಬ್ಬ ಈ ಪತ್ರಕರ್ತದಲ್ಲಿ ಯಾರಾದರೂ ಇದ್ದರೆ ಅದು ಪರಶುರಾಮ ಗಣಿ ಅಂದರೆ ತಪ್ಪಾಗುತ್ತಿಲ್ಲ ಇವತ್ತು ಪರಶುರಾಮ ಗಣಿಯವರು ಸುಮಾರು 7-8 ವರ್ಷದಿಂದ ಇದು ಹುರಿದಂಬಿಸಿ ನಮಗೆಲ್ಲರಿಗೂ ಒಂದು ಎಚ್ಚರ ಕೊಟ್ಟು ಕೋಲಾರದಿಂದ ಬಿಜಾಪುರ ಬೆಂಗಳೂರುವರೆಗೂ ಕೂಡ ಹೋರಾಟ ಮಾಡಿ ಇವತ್ತು ತಾಲೂಕು ಮಾಡಿದ್ದಕ್ಕಾಗಿ ಅವರಿಗೆ ಇದೊಂದು ಹುದ್ದೆ ಬಂದಿದ್ದು ಏನು ತಪ್ಪಿಲ್ಲ ಅನ್ನುವಂತ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಇವತ್ತಿನ ದಿವಸ ನಾವು ಶುಭಗಳಿಗೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಕೋಲಾರ ಘಟಕ ತಾಲೂಕಾರನ ಆಗಿ 4 ವರ್ಷ ಆತು ತಾಲೂಕ ಆದ್ಮೇಲೆ ನಾವು ಪತ್ರಕರ್ತರ ಸಂಘ ಮಾಡಿದಿಲ್ಲ ಈ ಸಂಘ ಮಾಡಾರ ಅದು ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ಮಾತು ಹೇಳಬೇಕಂದ್ರೆ ಎಲ್ಲೋ ನಾವು ಸಣ್ಣ ಸಣ್ಣ ಹಳ್ಳಿಯಾಗ ನಾವು ಒಂದು ಸುದ್ದಿ ಕೇಳ್ತಿದ್ವಿ ನಾವು ಒಂದು ಹದ್ದು ಬಡದಾರ ಅಂದ್ರೆ ಪತ್ರಿಕೆ ಒಳಗೆ ಬರ್ತಿತ್ತು ಅದು ನಾವು ನೀವು ಅಧ್ಯಕ್ಷ ಉಪಾಧ್ಯಕ್ಷ ತಪ್ಪು ತಿಳ್ಕೊಬೇಡ್ರಿ ನಾವು ವಿನಂತಿ ಮಾಡ್ಕೋತೀನಿ ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ ದ್ವಾರದಲ್ಲಿ ಭೇದ ಭಾವಿಲ್ಲದ ಅದನ್ನ ನೀವು ಒಂದು ಕಾರ್ಯರೂಪಕ್ಕೆ ತರಬೇಕು ವಿಷಯ ಸುದ್ದಿ ತಿಳಿಬೇಕು ಯಾಕಂದ್ರೆ ನಮ್ಮ ಊರು ಸಾಣದಲ್ಲ ತಾಲೂಕು ಬರಬರ್ತಾ ಬೆಳೀತಾ ಹೋಗ್ತದೆ ಇದು ಸಾಮಾನ್ಯವಾಗಿ ಇನ್ನು 5-10 ವರ್ಷದಾಗ ಜಮಖಂಡಿ ಮುದೋಳ ಮೀರಿಸಿ ಬೆಳೆಯುವಂತ ನಮ್ಮ ಕೋಲಾರ ಗ್ರಾಮ ಇದು ಕೋಲಾರ ತಾಲೂಕು ಇದು ತಾಲೂಕಿನೊಳಗೆ ಶ್ರೀಮಂತ ತಾಲೂಕು ಆಗಬೇಕು ಯಾಕೆ ಕಬ್ಬಿನೀರ ಧರ್ವಂದ ಏರಿಯಾನೂ ನಮ್ಮಲ್ಲಿ ಬೆಳೆ ಇರಬಹುದು ಯಾವುದೇ ಕೈಗಾರಿಕೆ ಉದ್ಯಮದಿಂದ ಇರಬಹುದು ವ್ಯಾಪಾರೀಕರಣದಿಂದ ಇರಬಹುದು ನಮ್ಮೂರ ಬಹಳ ಸೂಕ್ತ ಐತಿ ಇದ ಮುಂದೆ ಬರುವಂತ ಟೈಮ್ನಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕು ಇದು ತಾಲೂಕು ಅಭಿವೃದ್ಧಿ ಹೊಂದಿ ಶ್ರೀಮಂತ ತಾಲೂಕು ಅಂತ ಅನ್ನಿಸ್ಕೋಬೇಕಾಗಿತ್ತಂದ್ರ ನಿಮ್ಮ ಪತ್ರಕರ್ತರ ಮಹತ್ವ ಬಹಳ ಐತಿ ಚಳಿಗಾಳಿ ಇಲ್ಲದೆ ಆರೋಗ್ಯವನ್ನ ಲೆಕ್ಕಿಸದೆ ಪತ್ರಕರ್ತರು ಅಸಂಘಟಿತರಾಗಿ ಕೆಲಸ ಮಾಡುತ್ತಿರುವುದರಿಂದ ಅವರಿಗೆ ಸರ್ಕಾರದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ವಂಚಿತರಾಗಿದ್ದಾರೆ ಹೌದು ಸಂವಿಧಾನದ 4ನೇ ಅಂಗ ಮಾಧ್ಯಮ ಇಂತಹ ಕ್ಷೇತ್ರದಲ್ಲಿ ಅದೆಷ್ಟು ಪತ್ರಕರ್ತರು ತನ್ನ ಜೀವನದ ಹಂಗನ್ನ ತೊರೆದು ಚಳಿ ಗಾಳಿ ಎನ್ನದೆ ಆರೋಗ್ಯವನ್ನ ಲೆಕ್ಕಿಸದೆ ಪತ್ರಿಕೋದ್ಯಮದಲ್ಲಿ ಎದೆಗಾರಿಕೆ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅದೆಷ್ಟು ಪತ್ರಕರ್ತರು ಅಸಂಘಟಿತರಾಗಿ ಕೆಲಸ ಮಾಡುತ್ತಿರುವುದರಿಂದ ಅವರಿಗೆ ಸರ್ಕಾರದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ವಂಚಿತರಾಗಿದ್ದಾರೆ ಇಂತಹುದೇ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬುರತ ದೇಗಾಂವ್ ಗ್ರಾಮದ ಕಲ್ಲಪ್ಪ ಅಗಸಿಮನಿಯವರ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ ಇನ್ನಾದರೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಇವರಿಗೆ ನೆರವಿಗೆ ಧಾವಿಸಬೇಕು ಎಂಬುದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ಅಖಂಡ ಕಿತ್ತೂರು ಪತ್ರಕರ್ತರ ಆಶಯವಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ ಮಂಗಳೂರಿನ ಮೂಡಿಗೆರೆಯಲ್ಲಿ ತಡೆಗೋಡೆ ಇಲ್ಲದ ಕಾರಣ ಮಾರುತಿ ಕಾರ್ ಪಲ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಆನೇಕಲ್ ಮತ್ತು ಬಿದ್ರುದಳ ಗ್ರಾಮದಲ್ಲಿ ಹತ್ತಾರು ಕಾಡೆನೆಗಳ ಹಿಂಡಿನಿಂದ ಹಾನಿಯಾದ ಕಾಫಿ ಏಲಕ್ಕಿ ಬಾಳೆ ಮತ್ತು ಗಡ್ಡೆಗಳು ಬೆಳಗಾವಿ ಜಿಲ್ಲೆ ಅದನಿ ತಾಲೂಕಿನ ಪ್ರತಿಯೊಂದು ಗಲ್ಲಿಗಲ್ಲು ಗಲೀಜಾಗಿ ಗಾಬೆದಿದೆ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಯಂಕಂಚಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ
ಸಾಕ್ಷಿ ಟಿವಿ ನ್ಯೂಸ್, ಇದು ನಿಮ್ಮ ಮನದಾದ ಧ್ವನಿ.